ಸೌತ್ ಇಂಡಿಯನ್ ಖ್ಯಾತ ನಟಿ ಬ್ಯೂಟಿ ಕ್ವೀನ್ ಕಾಜಲ್ ಅಗರ್ವಾಲ್ ಮದುವೆ ಬಳಿಕ ಸಿನಿಮಾಗಳ ಆಯ್ಕೆ ವಿಚಾರದಲ್ಲಿ ಹೆಚ್ಚು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ. ಸೂಕ್ತ ಹಾಗೂ ಇಷ್ಟ ಆಗುವ ಚಿತ್ರಗಳಿಗೆ ಮಾತ್ರ ಸಮ್ಮತಿ ಸೂಚಿಸುತ್ತಿದ್ದಾರೆ. ಮದುವೆ ಆದಮೇಲೆ ನಟಿಯರು ಮಹಿಳಾ ಪ್ರಧಾನ ಕಥೆಗಳ ಕಡೆ ಆಸಕ್ತಿ ತೋರೋದು ಸಾಮಾನ್ಯ. ಕಾಜಲ್ ಸಹ ಇದೇ ಮಾರ್ಗದಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಹಿಂದಿಯಲ್ಲಿ ಹೊಸ ಚಿತ್ರ ಕೈಗೆತ್ತಿಕೊಂಡಿರುವ ಕಾಜಲ್ ಭಾರೀ ಸಂಭಾವನೆ ಪಡೆದುಕೊಳ್ಳುತ್ತಿದ್ದಾರೆ ಎಂಬ ಸುದ್ದಿ ಹೊರಬಿದ್ದಿದೆ. ಕಾಜಲ್ ಮಹಿಳಾ ಪ್ರಧಾನ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಆ ಸಿನಿಮಾಗೆ ಉಮಾ ಎಂದು ಹೆಸರಿಡಲಾಗಿದೆ. ಈ ಪ್ರಾಜೆಕ್ಟ್ಗಾಗಿ ಮಗಧೀರ ನಟಿ ಇರ್ಕೋಟಿ ಸಂಭಾವನೆಯ ಚೆಕ್ ಪಡೆದಿದ್ದಾರೆ ಎನ್ನುವ ಮಾತು ಕೇಳಿಬರ್ತಾ ಇದೆ. ಇದುವರೆಗಿನ ಕಾಜಲ್ ವೃತ್ತಿ ಬದುಕಿನಲ್ಲಿ ಇದೇ ದೊಡ್ಡ ಮೊತ್ತ ಎಂಬ ವರದಿಯಾಗಿದೆ. ತಥಾಗತ ಸಿಂಗ ಈ ಸಿನಿಮಾ ನಿರ್ದೇಶಿಸ್ತಾ ಇದ್ದು ಮಿರಾಜ್ ಗ್ರೂಪ್ನ ಮಂತ್ರರಾಜ್ ಪಾಲಿವಾಲ್ ಮತ್ತು ಅವಿರೇಶ್ ಘೋಷ್ ನಿರ್ಮಿಸ್ತಾ ಇದ್ದಾರೆ. 2022 ಆರಂಭದಲ್ಲಿ ಸಿನಿಮಾ ಸೆಟ್ಟಿರಲಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.